ಅಪ್ಪ ಮಗ ಇನ್ನು ಎಂತ ಮಾಡ್ತಾ ಇದ್ದಾರೆ ಅಂತ ಇಷ್ಟೊತ್ತಿಗೆ ಬರ್ಬೇಕಿತ್ತಪ್ಪ ಏನು ಅಲ್ಲೇ ಯಾಜ ಮಾಡ್ತಾ ಹಾಕಿಂಡಾರ ಎಂತದ ಇನ್ನು ಅಲ್ಲ ಅಮ್ಮ ಮಾತುಕತೆಗೆ ಅಂತ ಹೋಗಿದ್ದಲ್ಲನೆ ಮಾತಾಡೋದು ಬೇಡ ಎಷ್ಟು ಎಷ್ಟೊತ್ತಾತು ಬೇಕಾತಲ್ಲ ಬರ್ತಾರೆ ಬಿಡು ಈಗ ನಮ್ಮ ಮಾತುಕತೆ ಆಡ್ತಾ ಆಡ್ತಾ ಇನ್ನು ಎಂತೆಂತ ಮಾತಾಡ್ತಾರೋ ಅಂತ ನಂಗೆ ಅದು ತಲೆ ಬಿಸಿ ನಂಗೆ ಮತ್ತೆ ತಲೆ ಬಿಸಿ ಆಗಿದ್ದು ಮತ್ತೆ ಅಂತ ಮಾತುಕತೆ ಅಂತೀಯ ಎಂತ ಈಗೆಲ್ಲ ಮಾತುಕತೆ ಆಡೋಕೊಂಡಿ ಅಂತ ಇರ್ತದೆ ಮದುವೆಯಲ್ಲಿ ಯಾವಾಗ ಅಷ್ಟೇ ಬಿಟ್ಟರೆ ನಮ್ಮ ಕಾಲದಂಗೆ ಏನಾದ್ರು ವರ್ಗಕ್ಕೆ ಸಣೆ ಅದು ಇದು ಅಂತೇಳಿ ಚರ್ಚೆ ಮಾಡೋದೆ ಅಂತ ಇರ್ತದ ಅಯ್ಯೋ ನಿನ್ನಪ್ಪ ನಿನ್ನ ಅಜ್ಜ ನಾನು ನೋಡಕ್ಕೆ ಬಂದಿನ ಇಂತಿಷ್ಟ ಆಗಲೇಬೇಕು ಬೇಕು ಬೇಡ ಮೇಡಮ್ ನಾವು ತಗೊಂಡೋಗಲ್ಲ ಅಂತ ಏ ಅಂತ ಮಾಡೋದು ಮನೇಲೂ ಸೆಟಲ್ಮೆಂಟ್ ಹುಡುಕಿ ಹುಡುಕಿ ಸಾಕಾಗಿ ಹೋಗಿತ್ತಾ ಎಲ್ಲೆಲ್ಲೋ ಗೋಳಾಟಿ ಆ ಕಾಲದಲ್ಲೆಲ್ಲ ಕೊಟ್ಟಿದ್ದೆಲ್ಲ ಧ್ಯಾನ ಮಾಡಿದ್ರೆ ನೋಡು ಆ ಕಾಲದಲ್ಲಿ ನೀನು ಅಷ್ಟು ಗೋಳಾಡಿಯ ಈ ಕಾಲದಲ್ಲಿ ಪಾಪ ಅವ್ರು ಎಂಥದ್ನೂ ಕೇಳ್ತಾ ಇಲ್ಲ ಆದರೂ ನೀನು ಅವ್ರ ಮೇಲೆ ಮತ್ತೆ ಎಂತ ಇದು ಮಾಡೋಣ ಅಂತ ನೋಡ್ತೀಯಾ ಸಾಕು ಸ್ವಲ್ಪ ಸುಮ್ಮನೆ ಕುತ್ಕ ಮೊದಲಿಗೆ ನನಗೆ ಸೆಲ್ಯಿ ಕೊಡಬಾರ್ದು ಹಾಗೆ ಸ ಸ್ವಲ್ಪ ಹೆಡ್ತದಲ್ಲೇ ಇಟ್ಕೊಂಡಿರ್ಬೇಕು ನಂಗೆ ಎಂಥದ್ದೇ ಗೊತ್ತಾಗಲ್ಲ ಸುಮ್ಮನೆ ಇರು ನಾನು ಹೇಳ್ದಂಗೆ ಕೇಳೋದನ್ನು ನೋಡಿ ನೀನು ಹಾ ಪಲ್ಲವಿ ಅಮ್ಮ ಹೇಳ್ತದೆ ಅಂತ ಪೂರ್ತಿ ಅವ್ರು ಹೇಳ್ದಂಗೆ ಕೇಳೋಕೆ ನೋಡ್ಬೇಡ ಎಂಥವ್ರು ಹೆಚ್ಚು ಕಮ್ಮಿ ಮಾಡಿರ್ತಾರೆ ಕಡಿ ಗಂಡ ಹೆಂಡತಿ ಸೇರ್ಕೊಂಡಷ್ಟು ಓ ಸದ್ಯ ಬಂದ್ರ ನಾಣ ಎಂತೆಂಥ ಆಯ್ತು ಅಲ್ಲೇ ಎಲ್ಲ ಸರಿಯಾಗಿ ಮಾತುಕತೆ ಕತೆ ಆತನ ಕಡೆಗೆ ಮತ್ತೇನಾದ್ರು ಮದುವೆ ಕ್ಯಾನ್ಸಲ್ ಗಿನ್ಸಲ್ ಮಾಡಿದ್ರೆ ಹೆಂಗೆ ಮರಯ್ಯ ಬೇಗ ಬೇಗ ಹೇಳೋಣ ಬಂದ್ರೆ ಮರಯ್ಯ ಜಾಪ್ತಿ ಇಲ್ಲ ಹೋದ್ರ ಇಬ್ಬರು ಒಟ್ಟಿಗೆ ಬರಲ ಅರುಣ ಜೊತೆಗೆ ಕರ್ಕೊ ಬರೋಕ್ಕಾಗಲ್ಲ ಎಂತಕ್ಕೆ ತೆಗೆ ಬಿಟ್ಟು ಬಂದೆ ನೋಡೋಣ ಹೇಳೋರನ್ನ ಯೋ ಮರತಿ ಅಲ್ಲಿ ಬತ್ತಾ ಅದಾರೆ ನಾನೆಂತ ಬಿಟ್ಟು ಬರೋದವ್ರನ್ನ ಸುಮ್ಮನೆ ಇರು ನಾನೀಗ ಬೈಸ್ಕಿಣಕ್ಕೆ ದಾರಿ ಮಾಡ್ಕೆ ಬಂದೀನಿ ನಾವು ಒಳಗೆ ಹೋತೀನಿ ನೀವು ನೀವು ಎಂಥದಾರು ಮಾತಾಡಿ ಕೇಳಿ ಅವ್ರು ಏನು ಬೈದ್ರು ನಂಗೆ ಮಾತ್ರ ಬಂದು ಹೇಳ್ಬಿಡಿ ಯಾರು ಅಷ್ಟೇ ಅಯ್ಯೋ ಅಣ್ಣ ನಾನು ಬತ್ತೀನಿ ಮರಯ್ಯ ತಾಡಿಯಾ ಅಲ್ಲ ಅದೇನಾದ ನೀವು ಬರೋ ತಡ ಆತಲ್ಲ ಆ ಒಟ್ಟಿಗೆ ಹೋಗಿ ಒಟ್ಟಿಗೆ ಬರೋಕ್ಕಾಗಲ್ಲ ಏನು ಇಲ್ಲಿ ಮಾಡ್ದಂಗೆ ಅಲ್ಲೇ ಸಿಡಿ ಸಿಡಿ ಅಂತಿದ್ರೆ ಏನು ಮಗಗೆ ಹೊಸ ನೆಂಟ್ರಿ ಅದ್ರಿಗೆ ಸಸಾರ ಅವ್ನು ನಮ್ಮನೆ ನಿಮ್ಗೊಂದು ಗೊತ್ತಾಗಲ್ಲ ಮರ ನಾನು ಹೇಳಬೇಕು ಅಂತ ಮಾಡಿದ್ದೆ ಗ್ಯಾನೇ ಮರ್ತತ್ತು ಸಸರ ಅವ ಆಗಲ್ಲ ನನ್ನ ಸಸಾರ ಮಾಡಿ ಬಂದ ನಾನೊಬ್ಬ ಎಂತ ಕಿಲ್ಲಿ ಹಿರಿದಾಗಿದ್ದವ ಅಂತ ಏನೋ ಅವಂದೇ ಪೂರ್ತಿ ಮಾತುಕತೆನಪ್ಪ ಪೂರ್ತಿ ಅವನೇ ಕೊಟ್ಟು ನಡ್ಸಾರಂಗೆ ಅಲ್ಲ ಈ ಹುಡುಗಿ ಎಂತ ಆಗ್ಯದಂತೇನೆ ಅಷ್ಟ ರೀತಿ ಹೇಳ್ಕೊಳ್ಸೀನಿ ನೀನು ಮಾತಾಡ್ಬೇಡ ಸುಮ್ಮನೆ ದೇವ್ರು ಮರಿ ಹೆಂಗೆ ಕೂತಿದ್ದ ಬಾ ಅಂತ ಅಲ್ಲಿ ಹೇಗೆ ಎಂತ ಮಾತಾಡ್ದ ಛ ಇವತ್ತು ಹೇಳಿ ಪುರಿಗಾಣಕ್ಕೆ ಆಗೋಲ್ಲಪ್ಪ ಹೇಳಿದ್ರೆ ಒಂದೇ ಬಿಟ್ಟರೆ ಒಂದೇ ಹೇಳೋದು ಬಿಡೋದು ಅಲ್ಲ ಎಲ್ಲಿ ಹೋದ ಅವನು ಎಲ್ಲಿ ಹೋದ ಹೇಳಿ ಈಗ ಎಲ್ರಲ್ಲೂ ತೀರ್ಬಂದು ಇವತ್ತು ಹಾಗೇ ಬಿಡ್ಬೇಕು ಅಯ್ಯೋ ಅಣ್ಣ ಎಂತ ಮಾಡ್ದೆ ಮಾರಯ್ಯ ಎಂತ ಕಪ್ಪಷ್ಟು ಸಿಟ್ಕೊಂಡಾರ ಅಮ್ಮಷ್ಟು ಹೇಳ್ಕೊಳಿಸಿತ್ತು ನೀನು ಎಂಥ ಹೇಳಿ ಬೇಡ ಅಂತ ನೀನೆಂತಾರೆ ಹೇಳ್ಕಡೆಗ್ ಮದುವೆನೇ ತಪ್ಪು ಹೋದ್ರೆ ಸ್ವಲ್ಪ ಸುಮ್ಮನೆ ಸಾಕು ಅದಕ್ಕೆ ಹೇಳೋದು ನಿಮ್ಮಂಗಿದ್ದರಿಗೆ ಯಾವತ್ತೂ ಉಪಕಾರ ಮಾಡಬಾರ್ದು ಅಂತ ನಿನ್ನಪ್ಪ ಹಿಟ್ಲರು ಈ ಮನೆಯಲ್ಲಿ ಈ ಕೆಸರಲ್ಲೇ ಎಂಗೇಜ್ಮೆಂಟ್ ಮಾಡಿಕೊಡ್ತೀನಿ ಅಂತ ಕೂತಿದ್ರು ಬೇಡ ಮನೇಲೆಲ್ಲ ಸರಿ ಆಗಲ್ಲ ಜಾಗ ಸಾಕಾಗಲ್ಲ ಚಿತ್ರದಲ್ಲಿ ಇಟ್ಕೊಳಣ ಅಂದೆ ಅದಕ್ಕೆ ಅದಕ್ಕೆ ಅಷ್ಟು ಸಿಟ್ಟು ಮಾಡಿರೋದೀಗ ಅಯ್ಯೋ ಎಂಗೇಜ್ಮೆಂಟು ಅಣ್ಣ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಎಲ್ಲರೂ ಮಾಡಲಿ ಎಂಗೇಜ್ಮೆಂಟು ಮಾಡಲಿ ಸಾಕಪ್ಪ ಹ್ಞೂ ಹ್ಞೂ ಖುಷಿ ನೋಡು ಈಗ ನಾನು ಹೋಗಲ್ಲಿ ಬೈಸ್ಕಿ ಅಂತ ಎಂತದ ನನ್ನೇನಲ್ಲಿ ಮಾತಾಡಕ್ಕೆ ಬಿಟ್ಟ ಅಂತ ಮಾಡ್ದೆ ನಾನು ಹಂಗಾರೆ ಈಗ ಒಂದು ನಿಶ್ಚಿತಾರ್ಥ ಪಚಿತಾರ್ಥ ಎಲ್ಲ ಎಂತದು ಬೇಗ ಮದುವೆನೇ ಇಟ್ಕೊಳ್ಳೋಣ ಇನ್ನೊಂದು ತಿಂಗಳಲ್ಲಿ ಅಂತ ಹೇಳ್ದನಪ್ಪ ಏನು ಹುಡುಗನಪ್ಪ ಆಗೋದೇ ಇಲ್ಲ ಅಂತ ಕೂತ್ರಿ ಏನೋ ದೊಡ್ಡ ದೊಡ್ಡ ಮೈಸೂರು ಒಡೆಯರ್ನೆಲ್ಲ ಖರಿತರಿ ಅನ್ಬೇಕು ಮದುವೆಗೆ ಆನಮನಿ ಈಗ ಮಳೆ ಈಗ ಬೇಗ ಮದುವೆ ಆಗಲ್ಲ ಅಡಿಕೆ ಕೊಯ್ಲು ಬಂತು ಹಳ್ಳ ಆಗಲ್ಲ ಹಂಗೆ ಹಿಂಗೆ ನೂರೆಂಟು ಮಾತು ಹೇಳ್ದಪ್ಪ ಸೈಯಲ್ಲ ಮಾತು ಪೂರ್ತಿ ಆಡೋ ತನಕ ನಿತ್ಕ ಸ್ವಲ್ಪ ಕಡಿಕೆ ಅಂತ ನಿಶ್ಚಿತಾರ್ಥನೇ ತರ್ತಾನೆ ಮಾಡ್ಬೇಕು ಅಂತ ಅದು ನಾನು ಹಂಗಾರ ಒಂದು ಸಾಧಾರಣಕ್ಕೆ ಮನೆಯಲ್ಲೇ ಮಾಡೋಣ ಅಂತ ಹೇಳಿ ಮನೆಯಲ್ಲೇ ಮಾಡ್ಕೊಡ್ತೀವಿ ಛತ್ರಪತ್ರ ಇಲ್ಲ ಎಂತ ಅಂತೀನಿ ಏನಿಲ್ಲಪ್ಪ ನಿನ್ನ ಮಗ ದೊಡ್ಡ ಯಜಮಾನನ ಹಂಗೆ ಇಲ್ಲ ಮನೇಲಿ ಜಾಗ ಸಾಕಾಗಲ್ಲ ಅಂಗಳದಲ್ಲಿ ಕೆಸರು ಛತ್ರದಲ್ಲೇ ಮಾಡ್ಕೊಡ್ತೀವಿ ಅಂತ ಹೇಳ್ದೆ ಏನು ಆಗ್ಬೇಕು ನಂಗಲ್ಲ ಕೂತವನಿಗೆ ಸೋವಾ ನಾನು ಆ ಹುಡುಗೇ ಅಂಥದ್ನ ಹೇಳಿದ್ನೆ ನಾನು ಅಂಥೇಳಿ ಭಾಳ ತಲೆ ಬಿಸಿ ಆಗಿತ್ತು ಏನು ಮನೆಯಲ್ಲಾದ್ರೂ ಒಂದೆ ಅಂತ ಚಿತ್ರದಲ್ಲಾದ್ರೂ ನಾನು ಮಾಡೋದು ಮತ್ತೆ ಅಂತ ಒಬ್ಬಳೆ ಮಗಳಿರೋದಲ್ಲ ಮಾರ ನಿಶ್ಚಿತಾರ್ಥ ಈಗ ಅವಂದೇನಾದ್ರು ಮಾಡೋದಾದ್ರೆ ಅದು ಹುಡುಗಿ ಮನೆಯಲ್ಲಿ ಮಾಡ್ತಾರೆ ನಾವು ಮಾಡ್ತೀವ ಗನಗೆ ಮಾಡ ನಾವು ಹೇಳಿದೆ ಸಮ ಒಂದು ಚಿತ್ರದಲ್ಲೇ ಮಾಡಿದ್ರೆ ಸೈ ಮನೇಲಿ ಅದೇನು ಖರ್ಚು ಕಮ್ಮಿ ಬರ್ತದೆ ಅಂತ ಮಾಡಿರಾ ಹಾಂ ನೋಡು ಅಮ್ಮ ಕರೆಕ್ಟೇ ಹೇಳ್ತು ಅಮ್ಮ ಮಾತಾಡಾದ್ಮೇಲೆ ನಾವು ಹೊರಗೋತೀನಿ ಹಾಂ ಅಮ್ಮನ ಹಂಗಿದ್ದೆ ಮಗ ಏನು ಗಂಟು ಕಟ್ಟಿಟ್ಟಿರಲ್ಲ ಕರೆಯೇ

ಅದು ಬಂದರಿಗಾರು ಒಂದು ನೆಟ್ಟಿಗೆ ಬಂದು ಆ ಕೆಸ್ರಲ್ಲಿ ನಿತ್ತು ಕೂತು ಯಾರು ಎಷ್ಟು ಗೋಳ್ ಬತ್ತಿದ್ರೇನು ಅದ್ರ ಬದಲು ಛತ್ರದಲ್ಲೇ ಮಾಡಿದ್ರೆ ಆಗೋದೇನೀಗ ಅಲೇಸ್ದ ಅಲೇಸ್ ನಿನ್ನ ಮಗನ ಮಾತು ಏನು ದುಡ್ಡು ಕಟ್ಟಿ ಇಟ್ಕೊಂಡಿಯಾ ದುಡ್ಡು ಯಾರು ಕೊಡ್ತಾರೆ ಛತ್ರದ ಬಾಡಿಗೆ ಏನು ಸ್ವಲ್ಪ ಆತದ ಅಪ್ಪ ಆಯಿತು ನಾನೇ ಕೊಡ್ತೀನಿ ನಾನೇ ಕೊಡ್ತೀನಿ ಈಗ ಛತ್ರದಲ್ಲಿ ನಿಶ್ಚಿತಾರ್ಥ ಮಾಡೋಣ ಅಷ್ಟೇ ಏನ ಇಬ್ಬದ ದುಡ್ಡು ಪೂರ್ತಿ ನಿಶ್ಚಿತಾರ್ಥಕ್ಕೆ ಅಂತ ಖಾಲಿ ಮಾಡ್ಕೊಂಡ್ರೆ ಮದುವೆ ಮನೆಗೆ ಯಾರನ್ನು ಹೋಗೋದು ಬಂಗಾರದ ರೇಟ್ ಗಗನಕ್ಕೆ ಮುಟ್ಟಿದೆ ಹಂಗೆ ಸಾಧಾರಣಕಾರರು ಏನು ಬಂಗಾರ ತರೋದು ಬೇಡ ಒಂದೊಂದು ಪೈಸಕ್ಕೆ ಲೆಕ್ಕ ಹಾಕಿದ್ರೂ ಸಾಕಾಗಲ್ಲ ಅಂತ ನಾನು ಜ್ಞಾನ ಮಾಡ್ತಿದ್ದೀನಿ ನೀವು ಹೋದಲ್ ತನಕ ಖರ್ಚಿನ ಹಾದಿನೇ ಮಾಡ್ತಾನೆ ಅಪ್ಪ ನಾ ಹೇಳಿದ್ನಲ್ಲ ಈಗ ನಾನು ಕೊಡ್ತೀನಿ ಅಂತ ಏನು ಹಬ್ಬಬ್ಬ ಅಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಜಾಸ್ತಿ ಖರ್ಚಾಗ್ಬೋದಾ ಛತ್ರದಲ್ಲಿ ಮಾಡಿದ್ರೆ ನಾನೇ ಕೊಡ್ತೀನಿ ಅದನ್ನು ಹಾಂ ಅದು ಅಲ್ಲ ಬಂಗಾರ ಮಾತಾಡಿದ್ರಿಷ್ಟು ಬಂಗಾರ ಹಾಕಬೇಕಿತ್ತು ಹೇಳಬೇಕಿತ್ತು ನೀವು ಎಲ್ಲಿ ನಾ ಅದನ್ನು ಹೇಳಿದ ಕೂಡಲೇ ಇವು ಮತ್ತೊಂದು ಎಂತಾರೋ ನಾವು ಅಷ್ಟಾಗ್ತೀವಿ ಇಷ್ಟಾಗ್ತೀವಿ ಅಂದ್ರೆ ನಾ ಎಲ್ಲಿ ಹೋಗ್ಲಿ ಕಡಿಕೆ ಅದಕ್ಕೆ ಅದರ ಸುದ್ದಿನೇ ಮಾತಾಡಲ್ಲ ಹೇಳೋಣ ಅಂತ ಮಾಡ್ಕೊಂಡು ಹುಡ್ಗುಗೆ ನುಂಗುರು ಚೈನು ಕೊಡ್ತೀನಿ ನಮ್ಮ ಮಗಳಿಗೆ ಎಂಥ ಮಾಡಾಕ್ತೀರಿ ನೀವು ಅಂತ ಮಸಾಲೆ ಅಂತ ಬಿಟ್ಟತ್ಲು ಅದಾತಲ್ಲ ನಾವು ಹುಡುಗ ಹಾಕಬೇಕು ನಮ್ಮ ಹೆಣ್ಣಿಗೆ ಈಗೆಲ್ಲ ಹೆಣ್ಣಿನ ಕಡೆಗೆ ಸುಮಾರು ಬಂಗಾರ ಎಲ್ಲ ತಗೋಬರ್ತಾರಪ್ಪ ಈ ನೆಂಟಿಸ್ರಿ ಬಂದರಿಗೆಲ್ಲ ತೋರಿಸೋದು ಬೇಡ ಬಾಕಿ ಹಾಕಿದ ಟೈಮಲ್ಲಿ ಎಷ್ಟೇ ಕಟ್ಕೊಂಡ್ಲಿ ಎಂಥದೇ ಮಾಡಲಿ ಮದುವೆ ಮನೆಗೆ ನಾಲ್ಕು ಅಂತ ಬಂದಾಗ ನೋಡ್ಕೊಂಡು ಹೋಗ್ತಾರೆ ಮಾಡ್ಸ್ಕೊ ಬಂದ ಅದನ್ನು ಮುಂಚೆ ಸೂಕ್ಷ್ಮವಾಗಿ ಹೇಳ್ಬೇಕಿತ್ತು ನೀವು ಏ ನೋಡೋಣ ನಾನು ಪಾಪಣ್ಣನ ಹತ್ರ ಹೇಳೋಕೆ ಹೇಳ್ತೀನಿ ಈಗ ನಿಜಕಾರ್ತನಾರು ಎಂದು ಇಟ್ಕೋಣದ ಬಹಳ ಬೇಗನೆ ಇಟ್ಕೊ ಹಬ್ಬದ ಬೆಳಿಗ್ಗೆನ ಹಬ್ಬದ ಒಳಗೆ ಇಟ್ಕೋಣ ಹಬ್ಬದ ಒಳಗೆ ಇಟ್ಕೋಣ ಮರತಿ ಹಬ್ಬದ ಬೆಳಿಗ್ಗೆ ಕೊನೆ ತೆಗಿಯೋದ್ ಬೇಡ ಇದನ್ನೆಲ್ಲ ಮಾಡ್ತಾ ಕುತ್ಕೋತೀಯ ಹ್ಞೂ ಅದು ಒಂದು ಹೌದಯ್ಯ ಕಾರ್ಯ ಮಾಡೋಕ್ಕೆ ಸುಮಾರು ದಿನ ಬೇಕು ಈಗ ಹೇಳಿ ಅಂದರೆ ಅವ್ರು ಹೇಳಾರಲ್ಲ ಫೋನ್ ಮಾಡಿ ಅಂಥೇಳಿ ನೀವು ಇಂಥ ದಿವಸ ಬಲ್ಲಿ ಛತ್ರದಲ್ಲೇ ಮಾಡೋಣ ಎಂಗೇಜ್ಮೆಂಟ್ ಅಂತ ಹೇಳಿಬಿಡಿ ಅತ್ತಾಗಿ ಒಂದು ಕೆಲಸ ಮಾಡಿ ಹಾಂ ಇದು ಬಟ್ಟೆ ಹತ್ರ ಹೋಗಿ ಜಾತ್ಕೊಂಡು ತೋರಿಸ್ಕೊಂಡು ಬಂದೇ ಬಿಡ್ತೀರಾನು ಅದರಲ್ಲಿ ಎಲ್ಲ ಗೊತ್ತಾಗ್ತದೆ ಯಾವಾಗ ಒಳ್ಳೆದು ಯಾವಾಗ ಕೆಟ್ಟದ್ದು ಎಲ್ಲದು ಸುಮ್ಮನೆ ಇದ್ದು ಬಿಡು ಈಗ ಮತ್ತೊಂದು ಸತಿ ಜಾತಕ ತೋರಿಸೋದು ಅಲ್ಲ ಪೂಜೆ ಮಾಡಬೇಕು ಇಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿ ಹೇಳಿ ಮತ್ತೆ ಇಲ್ಲಿ ತಲೆ ಕೆಡ್ಸಿ ಕಿತ್ಕೊಣಕ ಎಂಥದ್ದು ಬೇಡ ಕ್ಯಾಲೆಂಡ್ರಲ್ಲಿ ನೋಡಿ ಯಾವುದು ಒಳ್ಳೆ ದಿನ ಒಳ್ಳೆ ಮುಹೂರ್ತ ನೋಡಿ ಅವಾಗಲಿ ಬರಕ್ಕೆ ಹೇಳಿದ್ರು ಸೈ ಹಾಂ ಹಂಗಾರು ಹಾಗೆ ಮಾಡಿ ಈಗ ನಿಶ್ಚಿತಾರ್ಥನೆ ಮಾಡ್ತಾನೆ ಅಂದ್ರೆ ಅವ್ನು ಉಂಗ್ರ ಹಿಂಗ ತೊತ್ತಾನೆ ಅನ್ರಿ ಕಡಿಕೆ ಅವ್ನು ತರೋದಾದ್ರೆ ನಾವು ತಂದಿಟ್ಕೋಬೇಕಲ್ಲ ನಾವು ಹಾಕ್ಸ್ಕಿಂದು ಅವ್ನು ಬರೀ ಕೈಯಲ್ಲಿ ಕಳ್ಸೋಕ್ಕಾಗ್ತದ ಅಲ್ಲ ಅಮ್ಮ ನೀನು ಹಾಗೆ ಮಾತಾಡ್ತೀಯ ತತ್ತಾರೆ ಮತ್ತೆ ಅವ್ರು ಉಂಗ್ರ ತತ್ತಾರೆ ನಾವು ಎಲ್ಲ ತಂದು ಸರಿ ಮಾಡಿ ಇಟ್ಕೊಬೇಕು ತಬ ಹೋಗು ತಬರ ಹೋಗ ನಂಗೆ ನೋಡೋ ಅಡ್ ನಿಲ್ಬೇಡ ನೀನು ಏನು ಹೇಳ್ತೀನಿ ಅವ್ನು ಚೆಂಡು ಬಗ್ಸ್ಕಿಂದು ನಾ ಗುದ್ದಿದ್ರೆ ಸಮಾತದೇನ ಹೋಗಿ ತಬ ಹೋಗು ನೀನೇ ಅಲ್ಲ ಅಂತ ನಾನು ಇಟ್ಕೋಬೇಕಲ್ಲ ಅದು ಗೊತ್ತು ನನಗೆ ಇಷ್ಟು ಮಾಡ್ದೆ ಅಷ್ಟು ಮಾಡೋಕೆ ಗೊತ್ತಿಲ್ಲ ಇವು ಏನು ಹೇಳೋದು ಅಂತ ನಾ ಇಲ್ಲಿ ಇದ್ದೀನಿ ಮಾಡೋಕ್ಕೆ ಹಂಗಾರ ನೀವು ತರದಲ್ಲಿ ಉಂಗುರ ಆಗ್ಬೇಕು ಒಂದು ಹೊಸ ಸೀರೆ ಆಗ್ಬೇಕಲ್ಲ ಮರ ಸಾಧಾರಣಕಾರ ಇರಬೇಕು ಸೀರೆ ಯಾಂತ ಒಂದು ರೇಷ್ಮೆನೇ ಒಂದು ಕಮ್ಮಿ ರೇಟಿಂದ ಒಂದು ರೇಷ್ಮೆ ತಂದಿದ್ರೆ ಆತೈತೆ ಒಂದು ಗುರ್ತು ಕಾತಿತ್ತ ಅದು ಎಂತದ ನಂಗೆ ಗೊತ್ತಾಗಲ್ಲ ನೀನೇ ನಿನ್ನ ಮಗಳನ್ನ ಕರ್ಕೊಂಡು ಹೋಗಿ ತಗೋ ಬಂದ್ಕ ದುಡ್ಡು ಕೊಡ್ತೀನಿ ನಾನು ಹ್ಞೂ ಆಗಲಿ ನಾ ಕರ್ಕೊಂಡು ಹೋಗೋದ ಇಲ್ಲ ಅವ್ರ ಅಣ್ಣ ತಂಗಿ ಹೋಗಿ ಬರ್ತಾರ ಹೋಗಿ ಬರಲಿ ಏನು ನಾವು ಉಳಿದಿದ್ದೆಲ್ಲ ನೋಡ್ಬೇಕಲ್ಲ ಒಣಗಿದಂದ್ರೆ ಮನೆಯಲ್ಲೇನೆ ಊಟ ತಿಂಡಿ ಏನು ಯಾರು ಬರೋಲ್ಲ ಎಂಥ ಇಲ್ಲ ಈ ಚಿತ್ರದಲ್ಲಿ ಎಂತೆಂಥ ಮಾಡಬೇಕು ಅಂತ ಒಂದು ಪಟ್ಟಿ ಹಾಕಿಬೇಕು ಈಗೆಲ್ಲ ಎಂಥದ್ದ ಇತ್ತು ಬಂದದಂತಲ್ಲ ಅವರೇ ತಂಡ ಕರ್ಕೊ ಬಂದು ಅಡುಗೆ ಮಾಡಿ ಉಣ್ಣಕ್ಕು ಇಕ್ಕಿ ಬಳ್ಳನೂ ತೆಗ್ದು ಹೊಣ್ದೇ ಹೋಗ್ತಾರಂತೆ ಹ್ಞೂ ಬಳ್ಳನು ತೆಗ್ದು ಹೊಣ್ದೇ ಹೋಗ್ತಾರೆ ನಮ್ಮ ಜೋಬು ಹಾಗೆ ಖಾಲಿ ಮಾಡೇ ಹೋತಾರೆ ಅದಕ್ಕೆ ನಾನು ಲೆಕ್ಕ ಹಾಕಿದೆ ಅವೆಲ್ಲ ಇದು ಉಳಿತಾವಲ್ಲ ಇಲ್ಲೇ ಮನೇಲೆ ಗುರು ಮನೆಯರೆಲ್ಲ ಸೇರ್ಕೊಂಡು ಮಾಡ್ಬೋದು ಏನು ಅದೊಂದು ಏನು ಕೈಲಸಲ್ಲ ಒಂದು ಐವತ್ತು ಅರ್ವತ್ತು ಜನಕ್ಕೆ ಅಡುಗೆ ಮಾಡೋದು ಅಂತ ಇವು ಎಲ್ಲಿ ಅಪ್ಪ ಎಂತ ಮಾತಂತಾಡ್ತೀರಿ ಐವತ್ತರವತ್ತು ಜನ ಒಂದು ಎರಡು ಮನೆದೆ ಒಂದು ನಮ್ಮ ದೊಡ್ಡಮ್ಮ ಮಾವ ಎಲ್ಲ ಸೇರಿದ್ರೇ ಆತದೆ ನಮ್ಮ ಕಡೆಯರೋ ಅವ್ರ ಕಡೆ ಅಂತ ಐವತ್ತು ಜನ ಆಗ್ತದೆ ಹಂಗಾರೆ ಬೇರೆ ಯಾರನ್ನು ಕರೆಯೋದೇ ಬೇಡ ಎಂಗೇಜ್ಮೆಂಟು ಅಂತ ಅದು ಅಲ್ಲದೆ ಅವ್ರು ಹೇಳಿದ್ರಲ್ಲ ಭಾವನ ಫ್ರೆಂಡ್ಸ್ ಎಲ್ಲ ಸುಮಾರು ಜನ ಆದರೆ ಬರ್ತಾರೆ ಅಂತ ಹಂಗೆ ಒಂದು ಮುನ್ನೂರು ಮುನ್ನೂರೈವತ್ತು ಜನರ ಕಡಿಮೆ ಅಡುಗೆ ಮಾಡೋಕ್ಕಾಗಲ್ಲ ಆಂಬಲಿ ಹಿಂಗೆ ಅಂತಾರ ಒಂದು ಮಾತುಕತೆ ಆಡ್ಕೊಂಡೆಲ್ಲ ಮಾಡಿದ್ರು ಸಯ್ಯ ನಾವರಿ ಎಂತ ಕ್ರಿ ದುಡ್ದಿದ್ದು ಈಗ ಮಗಳ ಅದಕ್ಕೂ ಹಿಂದೆ ನಮ್ಮ ಕಾಲದಲ್ಲೆಲ್ಲ ಒಂದು ಅದಕ್ಕೆ ಇನ್ನೆರಡು ದಿವ್ಸಕ್ಕೆ ಮತ್ತೊಂದು ಹೆಣ್ಣು ಮದುವೆಗೆ ಬರ್ತದೆ ಅಂತ ಇರ್ತಿತ್ತು ಈಗ ಹಂಗೇನಾರು ಅದ್ಯಾ ಒಬ್ಳದ್ದೇ ಮದುವೆ ಮಾಡೋಣ ಹೆಂಗಾರ ಒಂದು ಮಾರ ಮರ ಅದೇನೋ ನಂಗೆ ತಿಳಿದಂಗೆ ಮಾಡ್ತೀನಿ ಮಾತ್ರ ನಿನ್ನ ಮಗಗೆ ಹೇಳ್ಬಿಡು ಕಂಡು ತುಂಡಾಗಿ ಇವತ್ತು ಆಡಿದ ಮಾತೇ ಕೊನೆ ಜನ ಇದ್ದಾಗ ಏನಾರು ಮಧ್ಯೆ ಬಂದು ಹಂಗೆ ಹಿಂಗೆ ಅಂತ ಬಾಯಿ ಹಾಕಿದ್ರೆ ನಾನು ಮತ್ತೆ ಯಾವ ಮನೇಲಿ ಇರೋದೇ ಬೇಡ ಅವ್ನು ಹೋಗಲಿ ಎಲ್ಲಿಗೆ ಹೋತನ ಹೋಗಲಿ